ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಅಕ್ಕಿ ರೊಟ್ಟಿ ಉಂಟಲ್ಲ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಈ ರೀತಿ ಮಾಡಿದರೆ ಇದನ್ನು ರಸದ ಜೊತೆಗೆಲ್ಲ ಹಾಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಾಗ್ತದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ತೋರಿಸ್ತೇನೆ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ಆಗಿ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ಫಸ್ಟಿಗೆ ನಾನು ಇಲ್ಲಿ ಕೊಚ್ಚಿಗೆ ಅಕ್ಕಿ ಉಂಟಲ್ಲ, ನಾನು ಇಲ್ಲಿ ಕೊಚ್ಚಿಗೆ ಅಕ್ಕಿಯಲ್ಲಿ ಕೆಂಪಕ್ಕಿ ಅಲ್ಲ ಬಿಳಿ ಅಕ್ಕಿ ಬರ್ತದಲ್ಲ ಅದನ್ನು ತಗೊಂಡಿದ್ದೇನೆ. ಅದನ್ನು ನಾನು ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ಒಂದು ಎರಡು ಮೂರು ಸಾರಿ ತೊಳೆದು ಮತ್ತೆ ನಾನು ಈಗ ಗ್ರೈಂಡರಿಗೆ ಹಾಕ್ತೇನೆ ಫ್ರೆಂಡ್ಸ್. ಈಗ ಗ್ರೈಂಡರಿಗೆ ಹಾಕಿ ಆಯಿತು. ಇದಕ್ಕೆ ಈಗ ನಾನು ರುಚಿಗೆ ಎಷ್ಟು ಉಪ್ಪು ಬೇಕಾಗ್ತದೆ ಅಷ್ಟು ಉಪ್ಪು ಹಾಕ್ತಿದ್ದೇನೆ. ಸ್ವಲ್ಪನೇ ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು, ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ, ಇದು ನೋಡಿ, ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬಾ ನೆಸ್ಸಾಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ಜರಿ ಜರಿ ಆಗಿದ್ದರೆ ಚೆನ್ನಾಗಾಗ್ತದೆ. ಈಗ ನಾನು ಎಲ್ಲವನ್ನು ಕೂಡ ತಗೊಂಡಿದ್ದೇನೆ ನೋಡಿ, ಇದು ನೋಡಿ. ಇದಕ್ಕೆ ಈಗ ನಾನು ತೆಂಗಿನಕಾಯಿ ತುರಿ ಉಂಟಲ್ಲ ಅದನ್ನು ಹಾಕ್ತೇನೆ. ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗ್ತದೆ. ಈ ರೀತಿ ಮಾಡಿದರೂ ಕೂಡ ಚೆನ್ನಾಗಾಗ್ತದೆ. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ. ನೆಕ್ಸ್ಟ್ ಈಗ ನಾನು ದೋಸೆ ಕಾವಲೆ ಉಂಟಲ್ಲ ಅದನ್ನು ಇಟ್ಕೊಂಡಿದ್ದೇನೆ. ಅದು ಈಗ ಚೆನ್ನಾಗಿ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಈಗ ಹಾಕ್ತಾ ಇದ್ದೇನೆ. ನಾನು ಎಣ್ಣೆ ಹಾಕಿದ ನಂತರ ನಾನು ಈಗ ರೆಡಿ ಮಾಡಿದ ಹಿಟ್ಟು ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಕೈಗೆ ಸ್ವಲ್ಪ ನೀರು ತಾಗಿಸಿದರೆ ಉಂಟಲ್ಲ ಕೈಗೆ ಅಂಟುದಿಲ್ಲ, ಚೆನ್ನಾಗಿ ಬರ್ತದೆ. ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು. ಕೈಗೆ ಸ್ವಲ್ಪ ನೀರು ತಾಗಿಸಿ ತಾಗಿಸಿ ಮತ್ತೆ ನಾವು ಹಚ್ಚಬೇಕು ಹಂಚಿ ಮೇಲೆ. ಈಗ ಆಗಿದೆ ನೋಡಿ, ಇದನ್ನೀಗ ನಾನು ಬೇಯಲಿಕ್ಕೆ ಬಿಡ್ತೇನೆ. ಈಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಕೂಡ ಹಾಕೋತೇನೆ. ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಹಸಿ ಹಸಿಯಾಗಿದ್ದರೆ ಈ ರೀತಿ ಪ್ರೆಸ್ ಮಾಡಿದರೆ ಅದು ಚೆನ್ನಾಗಿ ಬೇಯ್ತದೆ. ಓಕೆ, ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಇಲ್ಲಿ ನೋಡಿ. ಈಗ ಇನ್ನೊಂದು ಕೂಡ ಹಾಕ್ಕೊಳ್ತೇನೆ. ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ಮತ್ತೆ ನಾವು ರೆಡಿ ಮಾಡಿದ ಹಿಟ್ಟನ್ನು ಹಾಕಿದರೆ ಆಯಿತು. ಇಲ್ಲಿ ನೋಡಿ, ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಎಷ್ಟು ರುಚಿ ಆಗ್ತದೆ ಅಂದರೆ ಬರೀ ಬಾಯಿಗೂ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಾಗ್ತದೆ. ಕೈಗೆ ನೀರು ತಾಗಿಸಿ ತಾಗಿಸಿ ಮತ್ತೆ ಹಚ್ಚಿದರೆ ಏನಾಗೋದಿಲ್ಲ, ಚೆನ್ನಾಗಿ ಬರ್ತದೆ, ತೆಳುವಾಗಿ ಕೂಡ ಬರ್ತದೆ, ಎಷ್ಟು ತೆಳುವು ಕೂಡ ಮಾಡ್ಕೊಳ್ಬೋದು ನಾವು. ಓಕೆ, ಇದು ಕೂಡ ಹಾಕಿ ಆಗಿದೆ ನೋಡಿ. ಇದನ್ನು ಕೂಡ ಈಗ ನಾನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೇನೆ. ಇದು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ಸೈಡ್ ಕೂಡ ಹಾಕ್ತಾ ಇದ್ದೇನೆ ನೋಡಿ. ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ. ಓಕೆ, ಎಲ್ಲವೂ ಕೂಡ ಇದೇ ರೀತಿ ಮಾಡ್ಕೊಳ್ತೇನೆ ನಾನು. ಇಲ್ಲಿ ನೋಡಿ, ಸ್ವಲ್ಪ ಕಪ್ಪು ಕಪ್ಪು ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಆವಾಗ ಚೆನ್ನಾಗಾಗ್ತದೆ. ಈಗ ಎಲ್ಲವೂ ಕೂಡ ರೆಡಿಯಾಗಿದೆ ನೋಡಿ. ಇದನ್ನು ಚಟ್ನಿ ಜೊತೆಗೆ, ರಸದ ಜೊತೆಗೆ ಹಾಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಾಗ್ತದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ಹೊಸಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಅದರ ನೋಟಿಫಿಕೇಷನ್ ಬರ್ತೇನೆ, ನೀವು ಸುಲಭವಾಗಿ ನೋಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್